ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ರಸಂ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಆದರೆ ಒಬ್ಬೊಬ್ಬರು ಒಂದೊಂದು ಥರ ರಸಂನ ಮಾಡ್ತಾರೆ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ರಸಂನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೀವೇನಾದರೂ ಮೊಟ್ಟ ಮೊದಲೇದಾಗಿ ನಮ್ಮ ಚಾನೆಲ್ಗೆ ಬಂದಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ನಾನಿವತ್ತು ನಿಮಗೆ ಈ ಒಂದು ಸಿಂಪಲ್ ಆದ ಮೆಥಡಲ್ಲಿ ರಸಂನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬಿಸಿ ಬಿಸಿ ಅನ್ನಕ್ಕಂತೂ ಈ ರಸಂ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರಸಂ ಮಾಡೋದಕ್ಕೆ ನಿಮಗೆ ಬೇಳೆ ಬೇಯಿಸೋದು ಬೇಕಾಗಲ್ಲ ಮತ್ತು ಇದಕ್ಕೆ ತುಂಬ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಹತ್ತೇ ಹತ್ತು ನಿಮಿಷದಲ್ಲಿ ರುಚಿಕರವಾದಂಥ ಮತ್ತು ಅದ್ಭುತವಾದಂಥ ರಸಂ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಸಂ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಸ್ವಲ್ಪ ಅಚ್ಚಖಾರದ ಪುಡಿ ಸ್ವಲ್ಪ ಹುಣಸೆಹಣ್ಣನ್ನು ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಕಾಳು ಮೆಣಸನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಎರಡು ಸ್ಪೂನಷ್ಟು ರಸಂ ಪುಡಿ ಜೀರಿಗೆ ಕರಿಬೇವಿನ ಸೊಪ್ಪು ನಾಲ್ಕು ಟೊಮ್ಯಾಟೊ ಹಣ್ಣು ಎರಡು ಹಸಿ ಮೆಣಸಿನಕಾಯಿನ ಹೀಗೆ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹೆಸಳುಗಳನ್ನು ಸಹ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಈಗ ರಸಂ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾಲ್ಕು ಟೊಮ್ಯಾಟೊ ಹಣ್ಣನ್ನು ಚೆನ್ನಾಗಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಈಗ ನಾವು ಒಂದು ಚಾಕುವಿನ ಸಹಾಯದಿಂದ ಇದನ್ನು ಹೀಗೆ ನಾಲ್ಕು ಕಡೆ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಈ ಟೊಮ್ಯಾಟೊ ಹಣ್ಣನ್ನು ನೀರಲ್ಲಿ ಕುದಿಸ್ತಾ ಇದ್ದೀನಿ ಮೊದಲೇ ನಾನು ಒಲೆ ಹೊತ್ತಿಸ್ಕೊಂಡು ಅದ್ರ ಮೇಲೆ ನೀರನ್ನು ಕುದಿಯೋದಕ್ಕೆ ಅಂತ ಇಟ್ಟಿದ್ದೆ ಈಗ ನಾವು ಹೀಗೆ ಸ್ಲಿಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಹಣ್ಣನ್ನು ನೀರಲ್ಲಿ ಕುದಿಸ್ತಾ ಇದ್ದೀನಿ ಪೂರ್ತಿಯಾಗಿ ಈ ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡ್ಕೋಬೇಡಿ ಸ್ವಲ್ಪನೇ ಸ್ವಲ್ಪ ಮೇಲಿಂದ ಲೇಯರ್ ಕಟ್ ಆಗೋಷ್ಟು ಮಾತ್ರ ನಾನು ಟೊಮ್ಯಾಟೊ ಹಣ್ಣನ್ನು ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಟೊಮ್ಯಾಟೊ ಹಣ್ಣನ್ನೆಲ್ಲ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಹೀಗೆ ನಾವು ಇದನ್ನು ಚಾಕುವಿನ ಸಹಾಯದಿಂದ ಕಟ್ ಮಾಡಿರೋದ್ರಿಂದ ಸಿಪ್ಪೆ ತಾನಾಗೆ ಬಿಟ್ಕೊಂಡು ಬಿಡುತ್ತೆ ನಾವು ಮೇಲ್ಗಡೆ ಸಿಪ್ಪೆ ತೆಗಿಬೇಕಾಗತ್ತೆ ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ಸಿಪ್ಪೆ ತಾನೇ ಬಿಟ್ಬಿಡುತ್ತೆ ಹಾಗಾಗಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಹತ್ತು ನಿಮಿಷ ನೀರಲ್ಲಿ ಕುದಿಸ್ಕೊಂಡ್ರೆ ಸಿಪ್ಪೆ ಎಲ್ಲ ತಾನೇ ಬಿಟ್ಕೊಂಡು ಬಿಡುತ್ತೆ ಇನ್ನೊಂದು ಸ್ವಲ್ಪ ಸಿಪ್ಪೆನೂ ಸಹ ನಾವು ಇನ್ನು ಉಳ್ಕೊಂಡಿರೋ ಸಿಪ್ಪೆನ ನಾವು ಕೈಯಿಂದ ತೆಗೆದು ಬಿಡ್ಬೋದು ಈಗ ನಾನು ಒಂದು ಚಾಕುವಿನ ಸಹಾಯದಿಂದ ಇದನ್ನೆಲ್ಲ ಕಟ್ ಮಾಡ್ತಾ ಇದ್ದೀನಿ ಹೀಗೆ ಕಟ್ ಮಾಡಿದರೆ ಮ್ಯಾಶ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಈಗ ನಾನು ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಮ್ಯಾಶರ್ ಸಹಾಯದಿಂದ ಇದನ್ನು ಮ್ಯಾಶ್ ಮಾಡ್ತಾ ಇದ್ದೀನಿ ಎಜ್ಜಸ್ ಕಡೆ ತುಂಬ ಗಟ್ಟಿ ಇದ್ದರೆ ಅದನ್ನು ತೆಗೆದು ಬಿಡ್ಬೋದು ಈಗ ನಾನು ಎಲ್ಲ ಟೊಮ್ಯಾಟೊ ಹಣ್ಣನ್ನು ಸಹ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ಒಲೆ ಹೊತ್ತಿಸ್ಕೊಂಡು ಇದ್ರ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ಲಿಟ್ ಮಾಡ್ಕೊಂಡಿರುವಂಥ ಹಸಿ ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಹೆಸಳುಗಳನ್ನ ಹಾಕ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಮೊದಲೇ ಮ್ಯಾಶ್ ಮಾಡಿ ಇಟ್ಕೊಂಡಂಥ ಎಲ್ಲ ಟೊಮ್ಯಾಟೊನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಹುಣಸೆಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನಾನು ನಾಲ್ಕು ಟೊಮ್ಯಾಟೊನ ಯೂಸ್ ಮಾಡಿದ್ದೀನಿ ಎರಡರಿಂದ ಮೂರು ಲೋಟದಷ್ಟು ನೀರನ್ನು ಹಾಕಬೇಕಾಗತ್ತೆ ಈಗ ನಾನು ಇದಕ್ಕೆ
ಮೊದಲೇ ಪುಡಿ ಮಾಡಿ ಇಟ್ಕೊಂಡಿರುವಂಥ ಕಾಳು ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಎರಡು ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಚಿಕ್ಕ ಸ್ಪೂನಿಂದನೇ ನಾನು ಎರಡು ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಈಗ ಎರಡರಿಂದ ಮೂರು ಸ್ಪೂನಷ್ಟು ರಸಂ ಪುಡಿನ ಸೇರಿಸ್ತಾ ಇದ್ದೀನಿ. ಸ್ಪೂನ್ ತುಂಬ ಚಿಕ್ಕದಿದೆ, ಹಾಗಾಗಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ರಸಂ ಪುಡಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅದನ್ನು ನೋಡಿಕೊಂಡು ರಸಂ ಪುಡಿನೂ ಸಹ ಮಾಡ್ಕೊಳ್ಬೋದು. ಈಗ ಈ ಪದಾರ್ಥಗಳನ್ನೆಲ್ಲ ಹಾಕಿ 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಹಸಿ ವಾಸನೆಯೆಲ್ಲ ಹೋದ್ಮೇಲೆ ಈ ರಸಮಿಂದ ತುಂಬಾ ಒಂದು ಘಮ್ ಅಂತ ಪರಿಮಳ ಬರುತ್ತೆ. ಆ ಪರಿಮಳ ಬರೋವರೆಗೂ ನೀವು ರಸಂನ ಹೀಗೆ ಕುದಿಸ್ಕೊಳ್ಬೇಕಾಗತ್ತೆ. 5 ರಿಂದ 10 ನಿಮಿಷ ಕುದ್ಮೇಲೆ ಚೆನ್ನಾಗಿರೋ ಒಂದು ಪರಿಮಳ ಬರುತ್ತೆ. ಅಲ್ಲಿವರೆಗೂ ಇದನ್ನು ಕುದಿಸ್ತಾ ಇರಬೇಕಾಗತ್ತೆ. ಈಗ ರಸಂ ಎಲ್ಲ ಕುದ್ದು ಚೆನ್ನಾಗಿ ಒಂದು ಪರಿಮಳ ಬರ್ತಾ ಇದೆ. ಈಗ ನಾನಿದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಲೆನ ಆಫ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಸೇರಿಸಿದರೆ ತುಂಬ ಚೆನ್ನಾಗಿರೋ ಒಂದು ಪರಿಮಳ ಬರುತ್ತೆ. ಆಹಾ, ಈ ರಸಂನ ನೋಡ್ತಾ ಇದ್ದರೆ ಇಮಿಡಿಯೇಟ್ಲಿನೇ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಈ ರಸಂನ ನೀವು ಅನ್ನದ ಜೊತೆಗೂ ಹಾಕ್ಕೊಳ್ಬೋದು, ಹಾಗೆಯೇ ಒಂದು ಬಟ್ಲದಲ್ಲಿ ಹಾಕ್ಕೊಂಡು ರಸಂನ ಹಾಗೇ ಕುಡಿಬೋದು. ಈಗ ರೆಡಿಯಾಗಿರೋ ರಸಂನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡೋದಕ್ಕಂತೂ ಈ ರಸಂ ತುಂಬ ಅದ್ಭುತವಾಗಿದೆ. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಕರವಾಗಿರುತ್ತೆ ಈ ರಸಂ. ಈ ಚಳಿಗೆ ಖಾರ ಖಾರವಾಗಿರೋ ಮತ್ತು ಹುಳಿ ಹುಳಿಯಾಗಿರೋ ರಸಂನ ಮಾಡ್ಕೊಂಡು ತಿಂದರೆ ನೆಗಡಿ ಇದ್ರಂತೂ ಓಡೇ ಹೋಗುತ್ತೆ, ಮತ್ತು ಚಳಿಗಂತೂ ತುಂಬಾ ಅದ್ಭುತವಾಗಿರುತ್ತೆ ಈ ರಸಂ. ಬಿಸಿ ಬಿಸಿ ಅನ್ನಕ್ಕೆ ಈ ರಸಂ ಹಾಕ್ಕೊಂಡು ತಿಂದರೆ ಕೇಳಬೇಕಾ, 2-3 ಪ್ಲೇಟಷ್ಟು ಅನ್ನನ ಒಬ್ಬರೇ ತಿನ್ಬೋದು. ನಾನು ತೋರಿಸಿರೋ ಮೆಥಡಲ್ಲಿ ನೀವೇನಾದರೂ ರಸಂನ ಮಾಡಿದರೆ ವಾರದಲ್ಲಿ 3-4 ಸಲ ಅಂತೂ ಮಾಡೇ ಮಾಡ್ತೀರಾ. ಅಷ್ಟು ರುಚಿಕರವಾಗಿರುತ್ತೆ ಮತ್ತು ಅಷ್ಟೇ ಸಿಂಪಲ್ ಆಗಿರುತ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ಸಿಂಪಲ್ ಆಗಿರೋ ರಸಂನ 10-10 ನಿಮಿಷದಲ್ಲಿ ಹೇಗೆ ಮಾಡಿ ತೋರಿಸ್ದೆ ಅಂತ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ರಸಂನ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ವಿಡಿಯೋ ಕೆಳಗಿರೋ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.